ಏನ್ ಕೊಟ್ರು ಕುಡಿತಾನಮ್ಮ, ಪಾಪ ಆಸ್ತಿ ವಿಷಯಕ್ಕೆ ತಲೆಗೆಡ್ಸ್ಕೊಂಡ್ಬಿಟ್ಟಿದ್ದಾನೆ, ಅದರಿಂದಾಗಿ ಅವನಿಗೆ ರುಚಿನೇ ಗೊತ್ತಾಗ. ನನ್ಗೇನು ಬೇಡ ಮೇಡಮ್, ಕಳ್ಕೊಟ್ರ ಮನೆ ಚಿಕ್ಕದು ಸಾಕು, ಪಿತೃ ಆರ್ಥಿತ ಆಸ್ತಿ ಯಾವನ ನಂದು ಅಂತ ಕ್ಲೈಮ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನು ತಲೆಗೆಡ್ಸ್ಕೊಬಾರ ರಾಜೇಂದ್ರ, ನನ್ನ ಆಸ್ತಿ ದಾಖಲೆ ತಿದ್ದಿ ಅವ್ರ ಹೆಸರಿಗೆ ಬರ್ಕೊಂಡಿದ್ದಾರೆ ಅಷ್ಟೇ, ಅದ್ರ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ. ಅದ್ ನನಗೂ ಗೊತ್ತು ಬರ್ಬೇಕಲ್ಲ, ಆದ್ರೆ ಆಸ್ತಿ ನಂದು ಅಂತ ಕೇಸ್ ಹಾಕಿದಾನಲ್ಲ. ಬಾಬರಿ, ಇವ್ರಿಗೆ ಸಹಾಯ ಮಾಡ್ಲೇಬೇಕು. ಅದಕ್ಕೆ ಇಲ್ಲಿ ಕರ್ತಿರೋದು? ಸ್ವಲ್ಪ ಬಿಡಿಸಿ ಹೇಳ್ಬಾರ್ದ? ಒಂಥರ ಸಂಬಂಧ ಅಂದ್ರೆ ನಾನು ಅವ್ರ ಕ್ಲೈಂಟು, ಅವ್ರು ನನ್ನ ಲಾಯರು. ಎರಡನೇ ತರ ಸಂಬಂಧ ಅಂದ್ರೆ ಅವ್ರ ನನ್ನ ಫ್ಯಾಮಿಲಿ ಫ್ರೆಂಡ್. ಯಾವ ತರ? ಯಾವ ತರ ಅಂದ್ರೆ ರಾತ್ರಿ ನಾನು ನಿದ್ದೆ ಬಂದಿದ್ದಾಗ ರಾಜನಿಗೆಲ್ಲ ಅರ್ಥ ಆಯ್ತು. ಈಗ ಯಾಕೆ ಆ ವಿಷಯ? ಪರಮೇಶ ಅವ್ರನ್ನ ಕರೆಯೋ, ವಿಷಯ ಹೇಳ್ದಂಗು ಆಗತ್ತೆ, ನಾನು ಅವ್ರನ್ನ ನೋಡ್ದಂಗ ಆಗತ್ತೆ. ಈಗಾಗ್ಲೇ ಅವ್ರನ್ನ ಬರಕ್ ಹೇಳಿದೀನಿ, ಈ ಕೇಸ್ ಅಲ್ಲಿ ನೀನ್ ತಲೆ ಹಾಕ್ಬೇಡ, ಒಳಗಡೆ ಹೋಗು. ಸರಿ ಬಿಡು, ರೂಮ್ ಬಾಗ್ಲಲ್ಲಿ ನಿಂತ್ಕೊಂಡು ಗುಂಡು ನೋಡ್ತೀನಿ. ರಾಜೇಂದ್ರ ಅಂತ ಸರ್, ಫೀಸ್ ಕೊಡೋದಾದ್ರೆ ಫೀಸ್ ಮೀಟಿಂಗ್ ಸರ್. ಸರ್, ನಾನು ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೊಟ್ಟಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಾಗ ಒಪ್ಪಂದ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟಂದ್ರೆ ಒಪ್ಪಂದ ಕೇಸು ಬಿಚ್ಚಂತ. ಇವನ ಆಸ್ತಿ ದಾಖಲೆಗಳನ್ನ ತಿದ್ದಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ಆಸ್ತಿ ನಂದು ಅಂತ ಯಾವನ ಕ್ಲೈಮ್ ಮಾಡಿದಾನಂತ ಅಣ್ಣ, ಅದೇನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ. ಲೇ ಪರಮ, ಇವ್ರ ಕೇಸ್ಗೆ ಯಾರಾದ್ರೂ ಸ್ಟ್ರಾಂಗ್ ಅಂತ ಲಾಯರ್ ಇಡ್ಬೇಕಣ್ಣ. ಅವ್ರು ಒಪ್ಪಲಿಲ್ಲ ಅಂದ್ರೆ ನಾನು ಹೇಳೋ, ನಾನು ಒಪ್ಪಿಸ್ತೀನಿ. ಏ ಪೆದ್ದ, ನಾನು ಎಷ್ಟು ಸರಿ ಹೇಳಿಲ್ಲ ನಿನಗೆ, ಈ ತರ ಕೇಸ್ ಬಂದ್ರೆ ಪ್ರೈವೇಟ್ ಆಗಿ ಆಫೀಸ್ ಕರ್ಕೊಂಬಾ, ಇಲ್ಲ ನಮ್ಮ ಮನೆ ಕರ್ಕೊಂಬಾ ಮಾತಾಡೋಣ ಅಂತ. ನೀನು ನಿಮ್ಮನೆ ಕರ್ಸ್ಬಿಡ್ತೀಯ. ಪಿತ್ರಾರ್ಜಿತ ಆಸ್ತಿ ಕಳ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ ಸರ್? ತಂದೇನ್ ಕಳ್ಕೊಂಡಾಗ್ಲೂ ಇಷ್ಟೊಂದು ದುಃಖ ಆಗಿರ್ಲಿಲ್ಲ ಸರ್. ಅದು ನಿಜ ಬಿಡಿ, ಐಹಿಕವಾದ ಪ್ರಪಂಚದಲ್ಲಿ ಚಿನ್ನ ದುಡ್ಡು ಭೂಮಿಗಲ್ವ ಬೆಲೆ, ವ್ಯಕ್ತಿಗಿಲ್ಲ ರೀ ಬೆಲೆ, ಅಪ್ಪರಿಗಿಂತ ಅಪ್ಪನ ಆಸ್ತಿಗೆ ಬೆಲೆ. ಮುಂದೇನ್ ಮಾಡೋದು ಹೇಳ? ನಾನು ಈ ಕೇಸ್ ತಗೊಂಡೆ ಕಣ, ಸಮಾಧಾನ ಭೇದ ದಂಡ ಎಲ್ಲಾನು ಪ್ರಯೋಗಿಸಿ ನಿಮ್ಮ ಕೇಸ್ನ ಗೆದ್ಕೊಡ್ತೀನಿ. ನೀನಾಗ ತಲೆ ಕೆಡ್ಸ್ಕೊತೀಯ ಸರ್? ಹಂಗಾರೆ ಅಡ್ವಾನ್ಸ್ ಅಂತ 20,000 ರೂಪಾಯಿ ತಗೊಂಡೆ ಸರ್. ನಕಲಿ ದಾಖಲೆಯಿಂದ ಸೃಷ್ಟಿ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ಯಾಕಪ್ಪ ನಿಮ್ ರೈತರಿಗೆ ಆಗಿಲ್ವಾ? ಏನಾಗಿತ್ತು? ಸೈಟ್ ನಾವ ಖಾಲಿ ಬಿಟ್ಟಿದ್ರು, ಯಾವನ ಬಂದ್ರು ಇದು ನನ್ ಸೈಟ್ ಅಂತ ಫೋನ್ ಹಾಕೊಂಡ್ಬಿಟ್ಟಿದ್ದಾರೆ. ಸೈಟೇ ಬಂದು ನಿಂತು ಅಂದ್ರು ಹೆಸರು ಬರ್ಕೊಳಕ್ ರೆಡಿ ಇರಲ್ಲ. ರಾಜೇಂದ್ರ ಅವರೇ, ನಿಮ್ಮ ಕೇಸಲ್ಲಿ ಅಧಿಕಾರಿಗಳೇ ಶಾಮೀಲ್ ಆಗಿದ್ದಾರೆ. ನಕಲಿ ದಾಖಲನ್ನ ಸೃಷ್ಟಿ ಮಾಡಿ ಸೀಲ್ ಹಾಕಿ ಸೈನ್ ಹಾಕೊಡುವಂತ ಅಧಿಕಾರಿಗಳು ಬೇಕಾದಷ್ಟು ಜನ ಇದಾರೆ. ಇಲ್ಲ ಅಂದ್ರೆ ಒಂದೊಂದು ಸೈಟ್ ನಾಲ್ಕು ಜನ ಹೆಸರು ಹೇಗಿರಕ್ ಸಾಧ್ಯ? ಅದಕ್ಕೆ ಕಣ ಈಗ PID ಅಂತ ಕೊಡ್ತಾ ಇರೋದು, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ. ಬೇರೆ ಯಾವ ದಾರಿ ಇದೆ ಸರ್? ನೋಡಿ ರಾಜೇಂದ್ರ ಅವರೇ, ಇವತ್ತು ಈ ದಂಧೆಯಲ್ಲಿ ಶ್ರೀಮಂತರಿದ್ದಾರೆ, ರೌಡಿಗಳಿದ್ದಾರೆ, ಕೆರೆ ಕುಂಟೆಗಳ ದಾಖಲೆಗಳನ್ನ ಬದಲಾಯಿಸಿಕೊಂಡು ತಮ್ಮ ಹೆಸರು ಮಾಡ್ಕೋತಾರೆ. ಅದನ್ನ ನಾನು ಮಾಡ್ತೀನಿ ಕಣ, ನೀನ್ ಸುಮ್ನೆ ಓಕೆ ಅಂತ ಸಾಕು.
ಹಲೋ ಲಾಯರ್ ಕುಂಡಣ್ಣ ಮಾತಾಡೋದು. ಸರ್ ನಮಸ್ಕಾರ ಸರ್, ನಾನು ನಟ ಭಯಂಕರ ಪರಮೇಶ್ವರ ಅಂತ, ದೊಡ್ಡ ಕಲಾವಿದ ಸರ್. ಅದೇ ಸರ್ ಎದ್ರೆ ಚಂದ್ರ ಬಿದ್ರು ಅಂತ ಸೀರಿಯಲ್ ಹೀರೋ. ಹೇಳ್ರಿ, ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ನಿಮ್ಮ ಡೈರೆಕ್ಟರ್ ಮೇಲೆ ಏನಾದ್ರು ಕೇಸ್ ಹಾಕ್ಬೇಕಾ? ಏ ಚ ನಮ್ಮ ಡೈರೆಕ್ಟರ್ ದೇವರಂತ ಮಂಡಿ ಸರ್, ಆ ಥರದ್ದೇನಿಲ್ಲ. ಮತ್ತೆ ಪೇಮೆಂಟ್ ಏನಾದರೂ ಬರ್ಬೇಕೇನ್ರಿ? ಆ ಥರದ್ದೇನಿಲ್ಲ ಸರ್, ಪ್ರತಿ ವರ್ಷ ನಾವು ನಗರದಲ್ಲಿ ಸಾಧನೆ ಮಾಡಿದವರು ಕರೆದು ಒಂದು ಔತಣ ಕೂಟನ ಏರ್ಪಡಿಸಿರ್ತೀವಿ. ಪ್ರತಿ ತಿಂಗಳು ಒಬ್ಬೊಬ್ಬನ ಆಯ್ಕೆ ಮಾಡಿ ಸನ್ಮಾನ ಮಾಡ್ತಿದ್ದೀವಿ ಸರ್. ಈ ಸರಿ ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ ಸರ್. ದಯವಿಟ್ಟು ತಾವು ಬಂದು ನಮ್ಮ ಆತಿಥ್ಯ ಸನ್ಮಾನನ ಸ್ವೀಕರಿಸಬೇಕಾಗಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್. ಎರಡು ಕೈ ಎತ್ತಿ ಮುಗಿದ್ರೆ ಮೊಬೈಲ್ ಬಿದೋಗುತ್ತೆ ಅಂತೇಳಿ ಒಂದೇ ಕೈ ಮುಗಿತಾ ಇದ್ದೀನಿ ಸರ್. ದಯವಿಟ್ಟು ತಾವು ಬರಬೇಕು. ಗೌರವ ಮುಗಿಸಲಿದ್ದರೆ ಸರ್, ನನಗೆ ಸನ್ಮಾನ ಎಲ್ಲ ಯಾಕೆ ಸರ್? ಏನ್ ಸರ್ ಹೀಗನ್ಬಿಟ್ರಿ, ಜನ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಿದ್ದಾರೆ, ಹಾಗಾಗಿ ನೀವು ಬರಲೇಬೇಕು ಸರ್. ನಿಮ್ಮ ಹೆಸರು ನಟ ಭಯಂಕರ ಪರಮೇಶ್ವರ್ ಅಂತ ಹೇಳಿದ್ರೆ? ಹೌದು ಸರ್, ಇದೇ ನನ್ನ ನಂಬರ್. ನಾಳೆ ಇದೇ ನಂಬರ್ ಫೋನ್ ಮಾಡಿ ಬರ್ತೀನಿ. ನೀವು ಕೋರ್ಟ್ ಅಲ್ಲಿ ವಾದ ಮಾಡ್ತಿದ್ರೆ ಜಡ್ಜೆ ತಬ್ಬಿ ಬಾಬಿಡ್ತಾರಂತೆ. ನೀವು ಡಾಕ್ಯುಮೆಂಟ್ಸ್ ಗಳಿಗೆ ನಂಬರ್ ಕೊಟ್ಟು ಎಕ್ಸಿಬಿಟ್ ನಂಬರ್ 1, ಎಕ್ಸಿಬಿಟ್ ನಂಬರ್ 2, 3, 4, 5 ಅಂತ ಕೊಡ್ತಾ ಇದ್ರೆ ಜಡ್ಜೆ ಸಾಕಪ್ಪ ಸಾಕು ನಿಲ್ಸಿ ಅಂತ ಕೈ ಮುಗಿತಾರಂತೆ. ಹೌದು ರೀ, ನಾವು ಏನೇ ಕೆಲಸ ಮಾಡೋ ಅಚ್ಚುಕಟ್ಟಾಗಿ ಮಾಡಬೇಕು. ಕೊಲೆ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು. ನೋಡಿ, ಲಾಂಗ್ ಚೂಪ್ ಆಗಿರಬೇಕು, ಆದ್ರೆ ನಾವು ಮರೆಯಲ್ಲಿ ನೀವು ಮಾಡ್ತೀರ ಬಿಡಿ, ಅದೆಲ್ಲ ನಿಮ್ಗೆ ಅಭ್ಯಾಸ ಇದೆ. ನೀವು ನಿಮ್ಮ ವೃತ್ತಿಗೆ ಅಪಾರವಾದ ಸಾಧನೆ ಮಾಡಿದ್ರು. ಅದಕ್ಕೆ ಸರ್ ನಾನು ನಿಮ್ಮ ಹೆಸರನ್ನೇ ಸಜೆಸ್ಟ್ ಮಾಡಿದ್ದು. ಒಂದೇ ವೃತ್ತಿಲಿದ್ರು ಕೂಡ ನೀವು ನನ್ನ ಹೆಸರು ಸಜೆಸ್ಟ್ ಮಾಡಿದ್ರ, ನನ್ಗೆ ತುಂಬಾ ಸಂತೋಷ. ನಡ್ರಿ ಸರ್, ಇದೇ ಖುಷಿಲಿ ಊಟ ಮುಗಿಸ್ಕೊಂಬೋಣ. ನಡ್ರಿ, ಅಡಿಗೆ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ಸ್, ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರವನಿಗೆ ಹೇಳಿ, ಪಾತ್ರ ತೊಳೆಯೋ ನೀವೇ. ತಮಾಷೆ ಮಾಡ್ತಾ ಸರಿ, ಕೋರ್ಟು ಹೇಳೋ ಸಮಸ್ಯೆ ಇದೆ. ಹೇಗಿದ್ರು ನಿಮ್ಗೊಂದು ವಾರ ರಜೆ ಇದೆ, ನಿಮ್ಮಲ್ಲಿ ಇನ್ನೊಂದು ಭಿನ್ನಹ. ದಯವಿಟ್ಟು ಆ ಒಂದು ವಾರ ನಮ್ಮನೆಯಲ್ಲೇ ಇದ್ದು ನಮ್ಮ ಆತಿಥ್ಯ ಸ್ವೀಕರಿಸ್ಬೇಕು. ನಿಮ್ಮ ಕೋರ್ಟಲ್ಲಿ ನಡೆಯೋ ಜೋಕನ ನಮ್ಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಪರಮೇಶ್ವರೇ, ನಿಮ್ಮ ಪ್ರೀತಿಗೆ ನಾನು ಮಾರು ಹೋಗಿದ್ದೆ, ಅದಕ್ಕೆ ಒಂದು ವಾರ ನಾನು ನಿಮ್ಮ ಜೊತೆನೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಮಾವಿನ ತೋಟ ತಗೊಂಡು ಅಲ್ಲಿ ಒಬ್ಬನ ಕೆಲಸಕ್ಕಿಟ್ಟೆ. ಅವನಿಗೆ ಒಂದು ತಾಕೀತು ಹಾಕಿದೆ, ನೋಡಪ್ಪ ಇಲ್ಲಿ ಯಾವ ಹಣ್ಣು ಕೀಳಬಾರ್ದು, ಇಲ್ಲಿ ಸ್ವಂತಕ್ಕೆ ಏನು ಬಳಸ್ಕೋಬಾರ್ದು. ಅವನು ಹೇಳ್ದ, ನಾನು ಅವರಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಸರ್. ಒಂದು ವರ್ಷದ ಹಿಂದೆ ನಾನು ಸುಲಭ ಶೌಚಾಲಯದಲ್ಲಿ ಕೆಲಸ ಮಾಡ್ತಿದ್ದೆ. ಎಷ್ಟು ದಿವಸ ಅಲ್ಲಿ ಕೆಲಸ ಮಾಡೋದು, ಅಷ್ಟು ದಿವಸದವರೆಗೂ ಒಂದು ದಿವಸನೂ ಅಲ್ಲಿ ಸ್ನಾನೇ ಮಾಡಿಲ್ಲ ಅಂತ. ಸರ್ ನಿಮ್ಗೆ ಒಂದು ಕೊರಿಯರ್ ಬಂದಿದೆ, ನಿಮ್ಮ ಹತ್ರ ಹೋಗಿದೆ, ನೀವು ಇದ್ದೀರಾ ಅಂತ ಗೊತ್ತಾಯ್ತು. ನೋಡಿ ಸರ್, ನಿಮ್ಮ ಮನೆಗೆ ಬಂದಿದ್ದು ಗಳಿಗೆ ಚೆನ್ನಾಗಿದೆ ಅನ್ಸುತ್ತೆ. ಯಾರೋ ಇಷ್ಟೊಂದು ಗಿಫ್ಟ್ ಕಳ್ಸಿಬಿಟ್ಟಿದ್ದಾರೆ. ಬದಲಾವಣೆ ಮಾಡಿದ್ರೆ ನನ್ನ ಕುಟುಂಬದ ಮಾನ ಉಳಿದ್ರೆ ನಮ್ಗೆ ಲಾಭ ತಂದ್ಕೊಡ್ತೀನಿ. ನಾನು ಸದಾ ನಿಮ್ಮ ಫೋಟೋನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಆರೋಗ್ಯ ಕೆಡ್ತು, ಡಾಕ್ಟರ್ ಕೃಪೆಯಿಂದ ಸತ್ತ. ನಾನು ಸತ್ತ ನಂತರ ನಿಮ್ಮ ರೂಮಲ್ಲೇ ಇರಬೇಕು.
ನಿಮ್ಮ ಧ್ವನಿ ನನ್ನ ಕಿವಿ ಮೇಲೆ ಬೀಳ್ತಾ ಇರ್ಬೇಕು ಅಂತ ನಾನು ಆಸ್ಪತ್ರೆ ಅವ್ರಿಗೆ ಹೇಳಿದೆ. ನನ್ನ ಸ್ಕೆಲೆಟನ್ ಮಾಡಿಕೊಟ್ರು, ಅದನ್ನ ನಿಮಗೆ ಕಳಿಸಿದ್ದೀನಿ, ನನ್ನನ್ನು ನಿಮ್ಮ ಜೊತೆಲಿ ಇಟ್ಕೊಳ್ಳಿ, ಇದರಿಂದ ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತೆ, ಹಾಗೆ ನನ್ನ ಆಸೆಗಳು ನೆರವೇರುತ್ತೆ. ಇಂತಿ ನಿಮ್ಮ ಪ್ರೀತಿಯ ದೇವಪ್ಪ. ಇದೇ ಯಾರೋ ಒಬ್ಬ ಕ್ಲೈಂಟ್ ಸತ್ತ ಮೇಲೂ ನನ್ನ ಹೊಗಳು ಈ ತರ ಪತ್ರ ಬರ್ದಿದೆ, ನನ್ನ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ ಸರ್, ಸತ್ತ ಮೇಲೆ ಬಂದು ನಿಮ್ ಜೊತೆಗೆ ಇರಬೇಕು ಅಂತ ಇದಾರಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ಇದನ್ನ ನೋಡಿದ್ರೆ ಭಯ ಆಗಲ್ವಾ? ಭಯನ? ಅದೇ ಭಯ ಯಾಕೆ ಬಿಡ್ಬೇಕು? ನಮ್ಮನೆ ಪಕ್ಕ ಒಬ್ಬರು ಡಾಕ್ಟರ್ ಇದ್ದಾರೆ, ಅವ್ರ ಮನೆಯಲ್ಲೂ ಒಂದು ಸ್ಕೆಲಿಟನ್ ನೇತಾಕಿದ್ದಾರೆ, ಅದ್ರ ಪಾಡದ ಅಲ್ಲಾಡ್ತಿರುತ್ತೆ, ನಾವ್ ಯಾಕೆ ಭಯ ಬಿಡ್ಬೇಕು? ದೆವ್ವ ಭೂತಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಸ್ಕೆಲಿಟನ್ ಇಲ್ಲೇ ಇರ್ಲಿ, ನಾನು ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಇಲ್ಲೇ ಇದ್ರೆ ನಿಮ್ದೇನು ಅಭ್ಯಂತರ ಇಲ್ಲ ತಾನೇ? ಇಲ್ಲ ಬಿಡಿ ಸರ್, ನಾವು ನಾಟಕಗಳನ್ನು ಬಳಸ್ತೀವಿ, ಅಲ್ಲಿ ಪ್ಲಾಸ್ಟಿಕ್ ಸ್ಕೆಲಿಟನ್ ಇರುತ್ತೆ, ಇಲ್ಲಿ ಒರಿಜಿನಲ್ ಇದೆ ಅಷ್ಟೇ. ಮಾಡಿದ್ರೆ ಸ್ಕೆಲಿಟನ್ ನಿನ್ನೇ ಹುಡ್ಕೊಂಡ್ ಬಂದು ನಿನ್ ಪಕ್ಕದಲ್ಲೇ ಮಲ್ಕೊಳ್ಳುತ್ತೆ. ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ. ನಾನು ಏನಿಲ್ಲ ಸರ್, ಹೋಗಿ ಮಲ್ಕೊಳ್ಳಿ. ಹೋಗಿ ಸರ್. ಯಾರು? ನಾನು ದೇವಪ್ಪ. ದೇವಪ್ಪನ? ಯಾವ ದೇವಪ್ಪ? ಕ್ಲೈಂಟು. ಸಾವಿರಾರು ಕೇಸ್ಗಳು ನಡೆಸಿದ್ದೀನಿ, ಅದರಲ್ಲಿ ಯಾವ ದೇವಪ್ಪ ಅಂತ ನೆನೆಸ್ಕೊಳ್ಳಿ. ದೇವಪ್ಪ ಅಂತ ಹೆಸರು ನಿನಗೆ ನೆನಪು ಬರ್ತಾ ಇಲ್ವಾ? ಈ ಹೆಸರಲ್ಲಿ ಒಂದು ಅಸ್ಥಿಪಂಜರ ಮನೆಗೆ ಬಂದಿದೆ. ಆ ದೇವಪ್ಪ ನಾನಲ್ಲ, ನಾನು ಬೇರೆ ದೇವಪ್ಪ. ನನ್ನ ಕೇಸ್ ನಿನಗೆ ಒಪ್ಪಿಸ್ತೆ, ನೀನು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ನನ್ನನ್ನು ಸೋಲಿಸ್ತೆ. ಸಾಲದ ಬಾಧೆ ತಡಿಲಾರದೆ ನಾನು ಮರಕ್ಕೆ ನೇಣಾಕೊಂಡು ಸತ್ತು ಹೋದೆ, ಅಕಾಲಿಕ ಮರಣವನ್ನು ಹೊಂದಿದೆ. ಆಮೇಲೆ ದೆವ್ವ ನೀನು. ದೆವ್ವನ? ಯಾರ್ಯಾರ ನೀನು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ಯಾ, ಮೋಸ ಮಾಡಿದ್ಯಾ ಅನ್ನೋ ಲೀಸ್ಟ್ ನನ್ನ ಹತ್ರ ಇದೆ. ಹೌದಾ? ವಿಲ್ಸನ್ ಗಾರ್ಡನ್ ಚಿಕ್ಕ, ಲಗ್ಗೆರೆ ಸೀನಾ, ಜಯನಗರದ ಕುಮಾರ, ಬೆಳಗೋಳದ ಮಂಜ, ಗುರು ರಾಮದ, ಯಾರ್ಯಾರ ಆಸ್ತಿನ ನುಂಗಿದ್ಯಾ ಅನ್ನೋ ಲೀಸ್ಟ್ ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ಇಷ್ಟೇ ಅಲ್ಲ, ಆ ರಾಜೇಂದ್ರನ ಮನೆನೂ ನುಂಗಿದ್ಯಾ? ನನ್ನ ಕ್ಲೈಂಟ್ಗಳ ಬಗ್ಗೆ ಇಷ್ಟೊಂದು ಡೀಟೇಲ್ ಯಾರು ಇಟ್ಕೊಂಡೇ ಇಲ್ವಲ್ಲ? ನಿನ್ನಿಂದ ಮೋಸ ಆಗಿ ಸತ್ತವರು ಪ್ರೇತಗಳಾಗಿದ್ದಾರೆ, ಅವರು ಈಗಲೂ ಸ್ಮಶಾನದಲ್ಲಿ ಓಡಾಡ್ಕೊಂಡಿದ್ದಾರೆ. ನಾನು ಪ್ರೇತಗಳ ಸಂಘದ ಅಧ್ಯಕ್ಷ. ನೀನು ಯಾರ್ಯಾರ ಹತ್ರ ಆಸ್ತಿ ದುಡ್ಡು ಎಲ್ಲ ನುಂಗಿದೆಯಾ ಅದನ್ನೆಲ್ಲ ವಾಪಸ್ ಕೊಡಬೇಕು. ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಡ್ಬೇಕು, ಇಲ್ಲಾಂದ್ರೆ ನಿನ್ನ ಕತ್ತಿಗೆ ಬಾಯ ರಕ್ತನ ಘಟಘಟ ಅಂತ ಹೀರ್ಕೊಂಡ್ಬಿಡ್ತೀನಿ. ನೀನು ಈ ಜಾಗ ಬಿಟ್ಟು ಹೋದ್ರೆ ನಿನ್ನ ನಿನ್ನ ಹೆಂಡತಿನ ಮಕ್ಕಳನ್ನ ಎಲ್ಲರನ್ನು ಕೊಂದು ಬಿಡ್ತೀನಿ. ತಪ್ಪನ ತಿಕ್ಕೋ. ಯಾರೋ ದೇವಪ್ಪ ಅಂತೆ ಇವಾಗ ಸತ್ತು ದೆವ್ವ ಆಗಿ ಬಂದಿದ್ದಾನಂತೆ. ಆ ಸ್ಕೆಲಿಟನ್ ಅಂತೆ ಇವ್ನು ಯಾರೋ ಬೇರೆ ದೇವಪ್ಪ ಅಂತೆ, ಈಗ ಅವನಿಗೆ ನಾನು ಮೋಸ ಮಾಡಿದ್ದೀನಿ ಅಂತ ಬಂದಿದ್ದಾನೆ. ನೀನ್ ಯಾರ್ಯಾರು ಮೋಸ ಮಾಡಿದಾರ? ದಹನು ಮೋಸ ಅದು ಗೊತ್ತಿಲ್ಲದೆ ಆಗೋಗಿರುತ್ತೆ ಮೋಸ. ಪಾಪ ತುಂಬಾ ಹೆದರ್ಕೊಂಡಿದ್ದಾರೆ, ನೀವು ಹೋಗಿ ಅವ್ರ ಜೊತೆ ಮಲ್ಕೊಳ್ಳಿ. ಆಯ್ತು ಬಿಡಮ್ಮ. ಸರ್ ಕರೀರಿ, ನಾನು ನಿಮ್ ಜೊತೆ ಮಲ್ಕೊಳ್ತೀನಿ. ನಿನ್ನ ಹೆಸರು ಹೇಳ್ತೀರಿ, ಓಡೋಗುತ್ತೆ ಬಿಡಮ್ಮ. ಯಾರು ನಿನ್ನೆ ರಾತ್ರಿ ನಡೆದ ಘಟನೆ ನಾನು ನಿಂಗೆ ಹೇಳಿದ್ಯಲ್ಲ, ಅದು ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೆ. ನಂಗೂ ನಂಬಕ್ ಆಗ್ಲಿಲ್ಲ ನನ್ನ ಬಗ್ಗೆ, ಆದ್ರೆ ನಾನೇ ನೋಡಿದ್ರು ಎಷ್ಟು ಹೆದರ್ಕೊಂಡಿದ್ರು ಗೊತ್ತಾ?
ಹೌದು ಸರ್, ನಾನು ಅವತ್ತೇ ನಿಮ್ಗೆ ಹೇಳಬೇಕು ಅಂತಿದ್ದೆ. ಆದ್ರೆ ನಾವು ಭಯ ಪಡಲ್ಲ ಅಂತಂದ್ರಲ್ಲ, ಅದಕ್ಕೆ ನಾನು ಸುಮ್ಮನೆ. ಭಯ ಪಡಲ್ಲ, ಒಂದು ಕೆಲಸ ಮಾಡೋಣ, ಆ ಸ್ಕೆಲಿಟನ್ ತೆಗೆದು ಆಚರಿಸ್ಬಿಡೋಣ. ನನಗೆ ತೊಂದರೆ ಕೊಟ್ಟ ಯಾರು ಮಾತಾಡಿದ್ದು? ಲೇ ಗುಂಡ, ಏನೋ ಇದು ಕೃಷ್ಣಕಾಂತ್ ಕತ್ತು ಕತ್ತು ತಗೋತಾರ, ಚಾಕು ಇಟ್ಬಿಟ್ಟಿದ್ದಾರೆ. ಏನೋ ಇದು ದೇವ, ಏನೋ ಚಾಕು ಅಂತ ಬರ್ತೀರ? ಚಾಕು ಸಿಕ್ಕಾಬಟ್ಟೆ ಡೇಂಜರ್ ಕಣ, ಇದು ನೀನು ಮಾಡ್ತೀಯಾ ಅಪಾಯ ಕಣ. ಲೇ ಗುಂಡ, ದೇವ ಯಾವಾಗ ಬೇಕಾದ್ರೂ ಬಂದು ಕೃಷ್ಣಕಾಂತ್ ಕತ್ತು ಕತ್ತು ಬಿಡೋದು. ಪಾಪ ಒಂದು ವಾರ ಇರ್ತೀನಿ ಅಂತ ಬಂದಿರಲ್ಲ. ಅಲ್ಲೇ ಅವನ್ನ ಕೊಂದು ರಕ್ತ ಹೀರ್ತೀನಿ, ನಿಮ್ಮನೇಲಿದ್ರೆ ಅವನ್ನ ಕೊಲ್ಲ ಕಷ್ಟ ಅಂತ. ಕೃಷ್ಣಕಾಂತ್ ಅವ್ರು ಕಳ್ಸ್ಕೊತೀಯಾ? ಮಾನವೀಯತೆ ಬೇಡ, ನಾವು ಸನ್ಮಾನಕ್ಕೆ ಅಂತ ಕರ್ತಿದೀವಿ. ಪಾಷಾಣ ಸೇರೋದು ಬೇಡ ಅಂತ. ಹೌದು, ಕಾಪಾಡೋಣ ಕಣ, ದೇವು ಜೊತೆ ಮಾತುಕತೆ ಮಾಡಿ ಸಂಧಾನ ಮಾಡೋಣ ಕಣ. ಓ ಲ್ಯಾಂಗ ತನಿಖೆ ಒಪ್ಪಿಸ್ತೀಯಾ? ಏ ಇದು ನೀನಿನ ಸಮಸ್ಯೆ, ದೇವ ಒಪ್ಪಲ್ಲ. ಮೊದ್ಲು ಚಾಕು ಒಂದ್ ಗಂಟೆ ಕಾಣ್ಸ. ಏ ಚಾಕು ತಗೊಂಡೋಗಿ, ಅದೇ ರಟ್ಟಿನ ಬಾಕ್ಸ್ ಒಳಗೆ ಹಾಕ್ತೀನಿ ಕಣ. ಏ ಪರಮೇಶ್ವರ ಅವರೇ, ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸರ್. ನೀವು ತುಂಬಾ ಜನ ತೊಂದರೆ ಕೊಟ್ಟಿದ್ದೀರ ಅಂತ ದೇವುಗಳಿಗೆ ಗೊತ್ತಾಗಿದೆ. ಅದಕ್ಕೆ ಅವೆಲ್ಲ ಒಟ್ಟಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ. ದೇವ್ವಾ ಭೂತ್ಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಇರಲಿಲ್ಲ ಸರ್, ಮೊನ್ನೆ ಒಂದು ಜ್ಯೋತಿಷ ಹೇಳ್ತಾ ಇದ್ರು, ಯಾವುದೋ ಒಂದು ಊರಲ್ಲಿ ಅಪ್ಪ ಸೊಸೆ ಇದ್ರಂತೆ. ಅತ್ತೆ ಸೊಸೆಗೆ ಕೊಡಬಾರ್ದು ಪಾಠ ಕೊಟ್ಟು ಸೀಮೆಣೆ ಜೀವಕ್ಕೊಂದು ಮುಟ್ಟಂತೆ. ಸೊಸೆ ದೇವ್ವ ಆಗಿ ಬಂದು ಅಮಾಸೆ ದಿವಸ ಅತ್ತೆ ಕತ್ತಿಸ್ರಂತೆ, ತಲೆ ಮೇಲೆ ಕೊಡ್ಲಂತೆ, ಕೊಡಬಾರ್ದು ಕಾಟ ಕೊಡ್ಲಂತೆ. ಡಾಕ್ಟರ್ಗಳು ಒಪ್ಕೊಂಡಿದ್ದಾರೆ ಸರ್. ಏನ್ ಮಾಡ್ಬೇಕ್ರಿ? ಕೆಲಸ ಮಾಡಿ ಸರ್, ದೇವುಗಳ ಜೊತೆ ರಾಜಿ ಆಗಿ ನೀವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ. ಕೃಷ್ಣಕಾಂತ, ಮಾಡಿರೋ ತಪ್ಪನ್ನ ಒಪ್ಕೊಂಡ್ಬಿಡು, ಅಲ್ಲಿವರೆಗೂ ನಾವು ನಿನ್ನ ಬಿಡೋದಿಲ್ಲ. ನಾನು ತಪ್ಪು ಮಾಡಿದ್ರೆ ಅದನ್ನ ಜಡ್ ಸಾಹೇಬ್ರ ಮುಂದೆ ಒಪ್ಕೋತೀನಿ, ನಿಮ್ಮ ಮುಂದೆ ಏನು ಒಪ್ಕೊಳ್ಳೋದು? ಇಲ್ಲಿ ನಾವೇ ತೀರ್ಪುಗಾರರು, ನಾವೇ ತೀರ್ಮಾನ ಕೊಡೋರು. ಪ್ರೇತಗಳ ಲೋಕದಲ್ಲಿ ಪ್ರೇತಗಳೇ ಜಡ್ಜು, ಕಾನೂನು ನಮ್ಮದೇ. ನಮಗೆ ಕೃಷ್ಣ ಕಾಸ್ತವೆ, ಅವನು ನಮ್ಮ ಕಡೆಯವರ ಆಸ್ತಿನೆಲ್ಲ ಹೊಡ್ಕೊಂಡಿದ್ದಾನೆ, ಅದನ್ನೆಲ್ಲ ಅವ್ರಿಗೆ ವಾಪಸ್. ನಾವು ಕೃಷ್ಣ ಕಾಂತನ ಬಿಡಲ್ಲ. ಈಗ ಮೂರ್ನಾಲ್ಕು ಹೆಸರು ಪ್ರಸ್ತಾಪ ಆಗಿದೆ, ಅವ್ರಿಗೆಲ್ಲ ಇವತ್ತೇ ಸೆಟ್ಲ್ ಮಾಡ್ಬಿಡ್ತೀವಿ. ಮಾಡಿ ಸರ್, ಜೀವವನ್ನು ಉಳಿಸ್ಕೊಂಡ್ರೆ ಎಷ್ಟು ಬೇಕಾದ ಸಂಬಂಧ ಮಾಡ್ಬೋದು ಸರ್. ನೀವು ಚೆಕ್ಗೆ ಸೈನ್ ಮಾಡಿ ಕೊಟ್ಟು ಬಿಡಿ, ಹೆಸರು ಬರಿಬೇಡಿ, ಯಾರ ಅಕೌಂಟ್ ದುಡ್ಡು ಹೋಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಸರ್. ಅದು ಯಾರು ರಾಜೇಂದ್ರ ಪ್ರಾಪರ್ಟಿ ಕೇಸ್ ಇದೆ ಅಂತಲ್ಲ, ಅವ್ರದ್ದು ಇವತ್ತೇ ಸೆಟ್ಲ್ ಮಾಡ್ಬಿಡ್ತೀನಿ. ನಿನ್ನೆ ರಾತ್ರಿ ಕಂತಲ್ಲಿ ದೇವ ಬಂದು ಅವನ ಹೆಸರು ಹೇಳ್ತು, ಆಗ ಕೇಳ್ದೆ ಅಷ್ಟೇ. ರಾಜೇಂದ್ರ ಪ್ರಾಪರ್ಟಿ ಮದರ್ ಡೀಟ್ಸ್ಗಳು ನನ್ನ ಹತ್ರ ಇದೆ, ಆದ್ರೆ ಇವತ್ತೇ ಅವ್ರಿಗೆ ಕೊಟ್ಬಿಡ್ತೀನಿ. ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಬರೆದು ಕೊಟ್ಬಿಡ್ತೀನಿ. ಅವ್ರು ಇವತ್ತೇ ಅದನ್ನ ಸ್ವಂತ ಮಾಡ್ಕೊಂಡು. ರಾಜೇಂದ್ರ ಅವರೇ ತಗೊಳ್ಳಿ, ತುಂಬ ಉಪಕಾರ ಆಯ್ತು ಸರ್. ಇವಾಗೆ ನೀವು ಕರೆದಿದ್ದು ಕೊಡ್ತಾ ಇದ್ರಲ್ಲ, ಕಾರಣ ಗೊತ್ತಾಗಿಲ್ಲ. ದಯವಿಟ್ಟು ಅದನ್ನು ಮಾತ್ರ ಕೇಳ್ಬಿಡಿ, ಕೊಟ್ಟಿದ್ದೀನಲ್ಲ ಸುಮ್ಮನೆ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಬಾಕ್ಸ್ ಓಪನ್ ಆಯ್ತು, ಸ್ಕೆಲಿಟನ್ ಮೇಲೆ ಇಳ್ತು, ಓಪನ್ ಆಯ್ತು, ಸ್ಕೆಲಿಟನ್ ಹೊರಗಡೆ ಹೋಯ್ತು. ಅಂದ್ರೆ ದೆವ್ವಗಳು ಬಂದು ಕಾಟ ಕೊಡುತ್ತೆ ಅಂತ ಆಯ್ತು. ತಪ್ಪು ಮಾಡಿದ್ರೆ ದೆವ್ವಗಳು ಯಾರನ್ನು ಬಿಡಲ್ಲ. ಏ ಇವಾಗ ನಾನು ಎಲ್ರಿಗೂ ದುಡ್ಡು ವಾಪಸ್ ಕೊಟ್ಬಿಟ್ಟಿದ್ದೀನಲ್ಲಪ್ಪ, ಈಗ ದೆವ್ವ ಬಂದು ನಾನು ಕಾಡಲ್ಲ. ನಿಮ್ಮ ಮೇಲೆ ಯಾವ ದೆವ್ವನೂ ಬರಲ್ಲ ಬಿಡಿ, ಅದೇನು ಅಷ್ಟು ಗ್ಯಾರಂಟಿ ಕೊಟ್ಟು ಹೇಳ್ತೀರಾ ನೀವು? ನಿಮ್ಮ ಹತ್ರ ದುಡ್ಡು ಬೀಗಿಸ್ಬೇಕು ಅಂತಾನೆ ನಾವೆಲ್ಲ ಸೇರ್ಕೊಂಡು ನಾಟಕ ಆಡಿದ್ದು. ಅಂದ್ರೆ ದೇವಪ್ಪನ ಪ್ರೇತ ಹಾಕ್ಬಂದಿದ್ದು ನಾನು, ಮೋಹಿನಿ ಹಾಕ್ಬಂದಿದ್ದು ನಾಲ್ಕು ಬಲ್ಲಿಯವರು.